ನಂದಿಯನ್ನು ಏರಿದನ ಚಂದಿರನ ಸೂಡಿದನ ನಂದಿಯನ್ನು ಏರಿದನ ಚಂದಿರನ ಸೂಡಿದನ ಕಂದನ ಬೇಡಿ ನಲಿದಾನು ನೆನೆಯುತ್ತ ಕಂದನ ಬೇಡಿ ನಲಿದಾನು ನೆನೆಯುತ್ತ ಮುಂದೆ ಪೇಳುವೆನು ಸರ್ವಜ್ಞ ಎಂದರೆ ಈ ತ್ರಿಪದಿಯು ಸರ್ವಜ್ಞನು ತನ್ನ ತ್ರಿಪದಿಯ ಪ್ರಯಾಣವನ್ನು ಪ್ರಾರಂಭಿಸಿದ ರೀತಿಯನ್ನು ವಿವರಿಸುತ್ತದೆ. ಮೊದಲನೇ ಸಾಲಿನಲ್ಲಿ ಸರ್ವಜ್ಞನು ಶಿವನನ್ನು ವರ್ಣಿಸುತ್ತ ಹಾಗೂ ಶಿವನ ಸುತನಾದ ಗಣಪತಿಯನ್ನು ವರ್ಣಿಸುತ್ತ ತ್ರಿಪದಿಯ ಪ್ರಯಾಣವನ್ನು ಪ್ರಾರಂಭಿಸಿದನೆಂದು ಹೇಳಲಾಗುತ್ತದೆ. ನಂದಿಯನ್ನು ಏರಿದನು ಎಂದರೆ ಶ್ರೀ ಶಿವನೆಂದರೆ ನಂದಿ ಸಮೇತನಾಗಿ ಶಿವನು ಯಾವಾಗಲೂ ಕೈಲಾಸದಲ್ಲಿ ವಿರಾಜಮಾನನಾಗಿರುತ್ತಾನೆ. ಚಂದಿರನು ಸೂಡಿದನು ಅಂದರೆ ಶಿವನು ಚಂದಿರನನ್ನು ತನ್ನ ತಲೆಯಲ್ಲಿ ಧರಿಸಿದವನೂ ಆಗಿದ್ದಾನೆ. ಆತನೇ ಭೋಳಾಶಂಕರ. ಆ ಭೋಳಾಶಂಕರನ ಸುತನಾದ ಗಣಪತಿಯನ್ನು ನೆನೆಯುತ್ತಾ ಮುಂದಿನ ತ್ರಿಪದಿಗಳನ್ನು ಪ್ರಾರಂಭಿಸುತ್ತೇನೆ ಎಂದು ಸರ್ವಜ್ಞನು ತನ್ನ ತ್ರಿಪದಿಯಲ್ಲಿ ಹೇಳುತ್ತಾನೆ. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಹೇಳುವುದು, ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಶ್ರೀ ಶಂಕರನ ಸುತನಾದ ಶ್ರೀ ಗಣಪತಿಯನ್ನು ನೆನೆದು ಮಾಡುವುದರಿಂದ ಯಾವುದೇ ವಿಘ್ನಗಳು ಉಂಟಾಗುವುದಿಲ್ಲವೆಂದು ಹೇಳುತ್ತಾರೆ. ಅದೇ ರೀತಿಯಾಗಿ ಸರ್ವಜ್ಞನೂ ಸಹ ತನ್ನ ತ್ರಿಪದಿಯನ್ನು ಗಣಪತಿಯನ್ನು ನೆನೆಯುತ್ತಾ ಪ್ರಾರಂಭಿಸಿದ್ದಾನೆ ಎಂದು ಊಹೆಗಳು ಹೇಳುತ್ತವೆ. ಧನ್ಯವಾದಗಳು.